ಹದಿನೆಂಟು ಐದು ಇಪ್ಪತ್ತು. ಯಾಕೆ ಯಾತ್ರಾ ಮೇ ರಹೋ ತೋ ತುಮಾರಿ ಪಾಪ ಕಟ್ಟಿದರೆ ಮಧುರಾದ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಇರಿ, ಆಗ ನಿಮ್ಮ ಪಾಪಗಳು ಕಟ್ಟಾಗುತ್ತವೆ. ಕ್ಯೂಂಕಿ ಯಾದ ಹೇ ತಲ್ವಾರ್ ಕಿ ಧಾರ್ ಇಸ್ಮೇ ಅಪನೇ ಆಪ್ಕೋ ತಗ್ನಾ, ಯಾಕೆಂದರೆ ನೆನಪಾಗಿದೆ ಕಟ್ಟದ ಭಿಕ್ಷೆ, ಇದರಲ್ಲಿ ತಮ್ಮನ್ನ ತಾವು ಮೋಸ ಮಾಡಬಹುದಾಗುತ್ತದೆ. ಬಚ್ಚೋಕು ಕ್ಯಾರೆಕ್ಟರ್ ಸುಧಾರಣೆ ಕೇಳಿಯೇ ಬಾ ಕೌನ್ಸಾ ರಾಸ್ತಾ ಬದಲಬೇಕು. ಮಕ್ಕಳ ಗುಣಗಳ ಅಂದರೆ ನಡತೆಯನ್ನು ಸುಧಾರಣೆ ಮಾಡೋಕ್ಕೋಸ್ಕರ ತಂದೆ ಯಾವ ದಾರಿಯನ್ನು ತಿಳಿಸ್ತಾರೆ? ಬಚ್ಚೆ ಅಪನ ಸಚ್ಚಾ ಸಚ್ಚಾ ಚಾಟ್ ರಹು ಚಾಟ್ ರಹ್ನೆ ಸೀಹಿ ಕ್ಯಾರೆಕ್ಟರ್ ಸುಧಾರಣೆ. ಮಕ್ಕಳೇ, ನಿಮ್ಮ ಸತ್ಯವಾದ ಚಾಟ್ ಅನ್ನು ಚಾರ್ಟ್ ಅನ್ನು ಇಟ್ಟಾಗ ನಿಮ್ಮ ನಡತೆ ಸುಧಾರಣೆಯಾಗಿ ಸಾರಿ ನಿಮ್ಮ ಅಮಾರ ಕ್ಯಾರೆಕ್ಟರ್ ಕೈಸಾರ, ಇದನ್ನ ನೋಡ್ಕೋಬೇಕಾಗಿದೆ ಇಡೀ ದಿನ ನನ್ನ ನಡತೆ ಯಾವ ರೀತಿ ಇತ್ತು. ಕಿಸಿಗೂ ದುಃಖ ನಹಿ ದಿಯ ಫಾಲ್ತು ಬಾತು ನಹಿ ದಿ, ಯಾರಿಗೂ ದುಃಖ ಕೊಟ್ಟಿಲ್ಲ ತನಿ, ಕೆಲ್ಸಕ್ಕೆ ಬರ್ತಿರುವಂತಹ ಮಾತುಗಳನ್ನ ಮಾತಾಡಿಲ್ಲ ತನಿ. ಆತ್ಮ ಸಮಜ್ ಕರ್ ಬಾಪು ಕಿತನ ಸಮಯ ಕಿಯಾ ಕಿತನೋ ಆಪ್ ಸಮಾನ್ ಬನಾಯ. ಆತ್ಮ ಅಂತ ತಿಳಿದು ತಂದೆಯನ್ನ ಎಷ್ಟು ಸಮಯ ನೆನಪು ಮಾಡಿದ್ರಿ, ಎಷ್ಟು ಜನಗಳನ್ನ ತಮ್ಮ ಸಮಾನ ಮಾಡ್ತೀವಿ. ಐಸಾ ಜೋ ಗೋತಾ ಮೇಲ್ ರಕ್ತೆ ಉಂಕ ಕ್ಯಾರೆಕ್ಟರ್ ಸುಧರ್ತಾ ಜಾಯಿಂಗ, ಜೋ ಕರೆಂಗ ಸೋ ಪಾಯಿಂಗ ನೆಹಿ ಕರೆಂಗ ತೋ ಪಶ್ಚಾಯಿ. ಈ ರೀತಿ ಲೆಕ್ಕಾಚಾರವನ್ನು ಯಾರಿರ್ತಾರೆ ಅವರ ಗುಣಗಳು ಸುಧಾರಣೆ ಆಗ್ತಾ ಹೋಗುತ್ತೆ. ಯಾರು ಮಾಡ್ತಾರೆ ಅವರೇ ಪಡೀತಾರೆ, ಯಾರು ಮಾಡೋದಿಲ್ಲ ಅವರು ಪಶ್ಚಾತ್ತಾಪವನ್ನು ಪಡೀತಾರೆ. ರೂಹಾನಿ ಬಚ್ಚೋಂ ಪ್ರತಿ ರೂಹಾನಿ ಬಾ ಬೈ ಸಮಯ ಕ್ಯೂಂಕಿ ಯಹ ಸಮುದ್ರ, ಆತ್ಮೀಯ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸಿದರು, ಯಾಕೆಂದರೆ ಇಲ್ಲಿ ಸಾನ್ನಿಧ್ಯದಲ್ಲಿ ಸಮ್ಮುಖದಲ್ಲಿ ಇದೆ. ಐಸೇ ನಹಿ ಕಹೆಂಗೆ ಸಭಿ ಬಚ್ಚೆ ಅಪನೇ ಸ್ವಧರ್ಮೇ ರಹೆ ಅವ್ರ ಬಾಬಾಕೋ ಯಾದ್ ಕರ್ತೆ, ಈ ರೀತಿ ಎಂದೂ ಹೇಳಲ್ಲ ಮಕ್ಕಳು ತಮ್ಮ ಸ್ವಧರ್ಮದಲ್ಲಿರ್ತಾರೆ, ತಂದೆಯನ್ನು ನೆನಪು ಮಾಡ್ತಿದ್ದಾರೆ. ಕಹ ಕಹ ಬುದ್ಧಿ ಜರು ಜಾತಿ ಹೋಂಗಿ ಓತೋ ಅರಿಯೇ ಅಪನೇಕೋ ಸಮಸ್ಯೆ, ಕೆಲವೊಂದು ಕಡೆ ಬುದ್ಧಿ ಹೋಗ್ತಾ ಇರ್ತದೆ. ಪ್ರತಿಯೊಬ್ಬರೂ ಸಹ ತಮ್ಮನ್ನು ತಾವು ಅರ್ಥ ಮಾಡ್ಕೊಳ್ತಿರಲ್ಲ. ಮೂಲ ಬಾತಹೇ ಸತು ಪ್ರಧಾನ್ ಬನ್ನೇಗಿ ಸೋತು ಯಾಕೆ ಯಾತ್ರಾಕ್ಕೆ ಸಿವಾಯೆ ಬನ್ನೇಗಿ ಸತ್ತು, ಮೂಲ ಮಾತಾಗಿದೆ ಸತು ಪ್ರಧಾನ ಆಗುವುದು, ಅದು ಸಹ ನೆನಪಿನ ಯಾತ್ರೆ ಇಲ್ಲದೆ ಯಾರೂ ಸಹ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಬಲ್ ಬಾಬಾ ಸುಭೂಮಿ ಯೋಗ ಬೈಟ್ ಬಚ್ಚೋಂಕು ಸಿಕ್ಕಾತಿ ಕಶಿಶ್ ಕರ್ತಿ ನಂಬರ್ ವಾರ್ ಇಂಚ್ ದೇವ, ಬಲೆ ಬಾಬಾ ಬೆಳಕ್ಕೆ ಎದ್ದು ನೆನಪಿನ ಯಾತ್ರೆಯಲ್ಲಿ ಮಕ್ಕಳನ್ನು ಕೂರಿಸ್ತಾರೆ, ಕಲಿಸ್ತಾರೆ, ಆಕರ್ಷಣೆಯನ್ನು ಮಾಡ್ತಾರೆ, ನಂಬರ್ ವಾರ್ ಸೆಳಿತಾರೆ. ಯಾದಮೇ ಶಾಂತಮೇ ರೈತೆ ದುನಿಯಾ ಕೋವಿ ಹೂ ಜಾತಿ, ನೆನಪಿನಲ್ಲಿ ಶಾಂತವಾಗಿರ್ತಾರೆ, ಪ್ರಪಂಚದಲ್ಲಿ ಹತ್ತುತ್ತಾರೆ. ಪರಂತು ಸವಾಲಿಗೆ ಸಾರಿ ದಿನೇ ಕ್ಯಾ ಕರ್ತೆ, ಆದರೆ ಇಲ್ಲಿ ಪ್ರಶ್ನೆಯಾಗಿದೆ ಇಡೀ ದಿನ ಏನ್ ಮಾಡ್ತೀರಾ. ಓತೋ ಹುಯಿ ಸುಭೂಮಿ ಗಂಟಾ ಆಧಾ ಗಂಟಾ ಯಾತ್ರಿ ಯಾತ್ರ ಜಿಸ್ಸೆ ಆತ್ಮ ಪವಿತ್ರವಂತಿ ಆಯು, ಅದಂತೂ ಬೆಳಗ್ಗೆ ಅರ್ಧ ಗಂಟೆ ಅಥವಾ ಒಂದು ಗಂಟೆ ನೆನಪಿನ ಯಾತ್ರೆ ಆಗಿದೆ, ಅದರಿಂದಲೂ ಆತ್ಮ ಪವಿತ್ರ ಆಗುತ್ತೆ, ಆಯುಷು ಬೆಳೆಯುತ್ತೆ. ಪರಂತು ಸಾರಿ ದಿನ್ಮೆ ಕಿತನಾ ಯಾದ್ ಕರ್ತೆ ಕಿತನಾ ಸ್ವದರ್ಶನ್ ಚಕ್ರ ದಾರಿ ಬಂತೆ ಐಸೆ ನಿಧಿ ಬಾಬಾ ತು ಸತ್ತು ಚಾಂದ, ಆದರೆ ಇಡೀ ದಿನ ಎಷ್ಟು ನೆನಪು ಮಾಡ್ತೀರಾ, ಎಷ್ಟು ಸ್ವದರ್ಶನ ಚಕ್ರಧಾರಿಯಾಗ್ತೀರಾ? ಆ ರೀತಿನೂ ಅಲ್ಲ ಬಾಬಾ ಎಲ್ಲವನ್ನ ತಿಳ್ಕೊಂಡಿದ್ದಾರೆ. ಅಪನೇ ದಿಲ್ಸೆ ಪೂಜನಾ ಹೇಗೆ ಅಮ್ನೆ ಸಾರಾ ದಿನ್ ಕ್ಯಾ ಕಿಯಾ ಅಭಿ ತುಂಬ ಬಚ್ಚೆ ಚಾಟ್ ಲಿಖಿ,
ತಮ್ಮ ಹೃದಯದಿಂದ ಕೇಳಬೇಕಾಗಿದೆ. ಇಡೀ ದಿನ ನಾನು ಏನ್ ಮಾಡಿದೆ? ನಿಮ್ಮ ಚಾರ್ಟ್ ಅನ್ನ ಬರೀಬೇಕು. ಕೊಯ್ ರೈಟ್ ಲಿಖ್ತೆ, ಕೊಯ್ ರಾಂಗ್ ಲಿಖ್ತೆ, ಸಮಜೇಂಗೆ ಅಂತೋಷಿ ಬಾಬಾ ಕೇಳಿ ಸಾಕು. ಕೆಲವರು ಸರಿ ಬರೀತಾರೆ, ಕೆಲವರು ತಪ್ಪನ್ನ ಬರೀತಾರೆ ಅನ್ಕೊಂತಾರೆ. ನಾವಂತೂ ಬಾಬೂರ ಜೊತೆಯಲ್ಲಿ ಇದ್ದವರು. ಶಿವ ಬಾಬಾ ಕೋಯಿ ಯಾರು ಕರ್ತೈತೆ ಪರಂತು ಸಚ್ಮುಚ್ ಯಾರನ್ನೇ ಇದೆ ಅನ್ಕೊಂತಾರೆ. ನಾವು ಶಿವ ಬಾಬೂರ ನೆನಪಿನಲ್ಲಿ ಇದ್ದೀವಿ, ಆದರೆ ಸತ್ಯವಾಗಿ ನೆನಪಿನಲ್ಲಿದ್ದ ಬಿಲ್ಕುಲ್ ಸೈಲೆನ್ಸ್ ಮೇ ರಹನೆ ಸೇ ಫಿರ್ ಯೇ ದುನಿಯಾ ಭೀ ಭೂಲ್ ಜಾತಿ ಅಪನೇ ಕೋ ತಗನಾ ನಿಧಿ ಹೈ ಕಿ ಹಮ್ ತೋ ಶಿವ ಬಾಬಾ ಕಿ ಯಾದ್ ಮೇ. ಬಿಲ್ಕುಲ್ ಸೈಲೆನ್ಸ್ ಆಗಿ ಇದ್ದಾಗ ಪ್ರಪಂಚನೇ ಬರ್ತದೆ, ತಮಗೆ ತಾವು ಮೋಸ ಮಾಡ್ತವೆ. ನಾವು ಶಿವ ಬಾಬೂರ ನೆನಪಿನಲ್ಲಿದ್ದೀವಿ. ದೇಹಕ್ಕೆ ಸದ್ ಧರ್ಮ ಭೂಲ್ ಜಾನೆ ಚಾಯಿ ಅಂಕೋ ಶಿವ ಬಾಬಾ ಕಶಿಶ್ ಸಾರಿ ದುನಿಯಾ ಬುಲಾತಿ. ದೇಹದ ಎಲ್ಲಾ ಧರ್ಮವನ್ನು ಮರಿಬೇಕಾಗಿ ನಮಗೆ ಶಿವ ಬಾಬಾ ಪ್ರಯತ್ನ ಮಾಡ್ತಾರೆ. ಇಡೀ ಪ್ರಪಂಚವನ್ನ ಮರೆಯುವುದು ಬಾಬ್ ಸಮಜಾನೆ ಅಪನೇ ಕೋ ಆತ್ಮ ಸಮಜ್ ಬಾಬಾ ಕೋ ಯಾದ ಕರ್ನ ಬಾಬ್ ತೋ ಕಶಿಶ್ ಕರ್ತೇನೆ. ಬಾಬಾ ತಿಳಿಸ್ತಾರೆ ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ ತಂದೆಯಂತೂ ಆಕರ್ಷಣೆ ಮಾಡ್ತಾರೆ. ಸಭೆ ಆತ್ಮಯೇ ಬಾಬಾ ಕೋ ಯಾದ ಕರೆ ಅವ್ರ ಕೋಯಿ ಯಾರನ್ನ ಆಯೆ. ಎಲ್ಲ ಆತ್ಮಗಳು ತಂದೆಯನ್ನೇ ನೆನಪು ಮಾಡಿ ಯಾರು ಸಹ ನೆನಪಿಗೆ ಬರಬಾರದ. ಪರಂತು ಸಚ್ಮುಚ್ ಯಾದ ಆತೀಯೇ ಯಾನೆ ಓದೋಕುದು ಓದಾನೆ, ಆದರೆ ನೆನಪು ಬರುತ್ತಾ ಇಲ್ಲ ಸ್ವಯಂ ಲೆಕ್ಕಾಚಾರವನ್ನು ತಿಳಿದು. ಕಿತನಾ ಅಮ್ ಬಾಬಾ ಕೋ ಯಾದ ಕರ್ತೆ ಜೈಸೆ ಆಶಿಕ್ ಮಾಶಿಕ್ ಕಾ ಮಿಸಾಲ್ ಹೈ ಯೇ ಆಶಿಕ್ ಮಾಶಿಕ್ ರೂಪ. ಎಷ್ಟು ನಾವು ತಂದೆಯನ್ನು ನೆನಪು ಮಾಡ್ತೀವಿ, ಯಾವ ರೀತಿ ಪ್ರಿಯತಮ ಪ್ರಿಯತಮೆಯ ಉದಾಹರಣೆ. ಇಲ್ಲಂತೂ ಆತ್ಮಿಕ ಪ್ರಿಯತಮ ಪ್ರಿಯತಮೆಯಾಗಿದ್ದೀನಿ. ಬಾತೇ ನ್ಯಾರಿ ಹೇ ವೋ ಜಿಸ್ಮಾನಿ ಯೇ ರೂಹಾನಿ ಹೇ ದೇಖನಾ ಹೇ ಅಮ್ ಕಿತನಾ ಸಮಯ ದೈವಿ ಗುಣೋ ಮೇ ರಹೆ. ಮಾತೆ ಅತೀತವಾಗಿದೆ, ಅಲ್ಲಿ ದೈವಿಕ ಇಲ್ಲಿ ಆತ್ಮಿಕ ನೋಡಬೇಕಾಗಿದೆ. ನಾವು ಎಷ್ಟು ಸಮಯ ದೈವಿ ಗುಣದಲ್ಲಿ ಇದ್ದೀವಿ? ಕಿತನಾ ಸಮಯ ಬಾಬಾ ಕಿ ಸೇವಾ ಮೇ ರಹೆ ಫಿರ್ ಔರೋ ಕೋ ಭೀ ಯಾದ ದಿಲಾನೆ. ಎಷ್ಟು ಸಮಯ ಬಾಬೂರ ಸೇವೆಯಲ್ಲಿದ್ರಿ, ನಂತರ ಇತರರಿಗೂ ನೆನಪನ್ನ ಕೊಡಿಸ್ಬೇಕು. ಆತ್ಮ ಜೋ ಕಟ್ ಚಡಿ ಹೇ ವೋ ಯಾದ ಕಿ ಬಿಗರ್ ತೋ ಉತ್ತರೇಂಗಿ ನಿಹಿ ಭಕ್ತಿ ಮೇ ಅನೇಕೋ ಕೋ ಯಾದ ಕರ್ತೇ. ಆತ್ಮದ ಮೇಲೆ ಏನು ತುಪ್ಪು ಕೂತ್ಕೊಂಡಿದೆ ನೆನಪಿಲ್ಲದೆ ಅದು ಎಳೆಯೋದಕ್ಕೆ ಸಾಧ್ಯ. ಭಕ್ತಿಯಲ್ಲಿ ಅನೇಕರನ್ನ ನೆನಪು ಮಾಡ್ತಾ ಯಹ ಯಾದ ಕರ್ನಾ ಹೇ ಏಕಕೋ ಅಮ್ ಆತ್ಮ ಚೋಟಿ ಬಿಂದಿ ಹೇ. ಇಲ್ಲಂತೂ ಒಬ್ಬರನ್ನೇ ನೆನಪು ಮಾಡಬೇಕು, ನಾವು ಆತ್ಮ ಸಣ್ಣದಾದ ಬಿಂದು ಮಾಡಿದ್ದೀವಿ. ತೋ ಬಾಬಾ ಭೀ ಚೋಟಿ ಬಿಂದಿ ಬಹುತ್ ಬಹುತ್ ಸೂಕ್ಷ್ಮ ಹೇ ಔರ್ ನಾಲೆಜ್ ಇದೆ. ತಂದೆನೂ ಸಹ ಅತೀ ಸೂಕ್ಷ್ಮವಾದ ಬಿಂದು ಆಗಿದೆ, ಆದರೆ ಜ್ಞಾನ ಬಹಳ ದೊಡ್ಡದಾಗಿದೆ. ಶ್ರೀ ಲಕ್ಷ್ಮಿ ವ ನಾರಾಯಣ್ ಬನ್ನ ವ ವಿಶ್ವಕ ಮಾಲಿಕ್ ಬನ್ನ ಕೋಯಿ ಮಾಸಿಕ ಗರ್ಲಿ. ಶ್ರೀ ಲಕ್ಷ್ಮಿ ನಾರಾಯಣ ಆಗುವಂಥದ್ದು ಅಥವಾ ವಿಶ್ವದ ಮಾಲೀಕರಾಗುವಂಥದ್ದು ಚಿಕ್ಕಮ್ಮನ ಮನೆ ಅಂತಲ್ಲ. ಬಾಬಾ ಕೇತೆ ಅಪನೇ ಕೋ ಮಿಯಾ ಮಿಟ್ಟೋ ಸಮಜ್ ತಗೀ ನಹಿ ಕರ್ನ ಅಪನೇ ಸೇ ಪೂಜೋ ಸಾರೇ ದಿನ್ ಮೇ ಅಮನೆ ಅಪನೇ ಕೋ ಆತ್ಮ ಸಮಜ್ ಬಾಬಾ ಕೋ ಕಿತನಾ ಯಾದ ಕಿಯಾ ಜೋ ಕಟ್ ನಿಖಿ. ಬಾಬಾ ಅಂದರೆ ನಿಮ್ಮನ್ನ ನೀವು ನಾನೇ ಸರಿ ಅಂತ ಮೋಸ ಮಾಡ್ಕೋಬೇಡಿ, ನಿಮ್ಮನ್ನ ನೀವೇ ಕೇಳಿ. ಇದೇ ದಿನ ನನ್ನನ್ನ ನಾನು ಆತ್ಮ ಅಂತ ತಿಳಿದು ತಂದೆಯನ್ನ ಎಷ್ಟು ನೆನಪು ಮಾಡಿದೀನಿ, ಎಷ್ಟು ತನ್ನ ಇಳಿಸಿದ್ದೀನಿ.
कितनों को आप समान बनाया ये पोता मेल अरे एक को अपना रखे ಎಷ್ಟು ಜನಗಳನ್ನ ನನ್ನ ಸಮಾನ ಮಾಡ್ತೀನಿ. ಈ ಲೆಕ್ಕಾಚಾರ ಪ್ರತಿಯೊಬ್ಬರೂ ತಮ್ಮದನ್ನ ತಾವೇ ಇರಬೇಕು. ಜೋ ಕರೆಂಗಾ ವೋ ಪಾಯೆಂಗಾ ನಹೀ ಕರೆಂಗಾ ತೋ ಪಶಾಯೆಂಗಾ. ದೇಖ್ನಾ ಹೇ ಅಮಾರಾ ಕ್ಯಾರೆಕ್ಟರ್ ಸಾರಿ ದಿನ ಭೀ ಕೈಸಿ. ಯಾರು ಮಾಡ್ತಾರೆ ಅವರೇ ಪಡಿತಾರೆ, ಮಾಡಿಲ್ಲ ಅಂದರೆ ಪಶ್ಚಾತ್ತಾಪವನ್ನು ಪಡಿತಾರೆ. ನೋಡಬೇಕಾಗಿದೆ ನಮ್ಮ ಗುಣಗಳು ಇಡೀ ದಿನ ಯಾವ ರೀತಿ ಇದ್ದು. ಕೊಯ್ಕೋ ದುಃಖನೋ ನಹಿ ದಿಯಾ ಯಾ ಫಾಲ್ತು ಬಾತೋ ನಹಿ ಕಿ ಚಾಟ್ ರಕ್ನೆ ಸೆ ಕ್ಯಾರೆಕ್ಟರ್ ಸುತ್ತೆ. ಯಾರಿಗೂ ದುಃಖ ಕೊಟ್ಟಿಲ್ಲ ತಾನೆ, ಕೆಲ್ಸಕ್ಕೆ ಬರ್ದಿರುವಂತ ಮಾತುಗಳನ್ನ ಮಾತಾಡಿಲ್ಲ ತಾನೆ. ಚಾಟನ್ನ ಇಟ್ಟಾಗ ಗುಣಗಳು ಸುಧಾರಣೆ ಆಗ್ತಾ ಹೋಗುತ್ತೆ. ಬಾಬಾ ನೇ ರಾಸ್ತಾ ಬತಾಯಾ ಆಶಿಕ್ ಮಾಶಿಕ್ ಏಕ್ ದೋ ಕೋ ಯಾದ್ ಕರ್ತೇ. ತಂದೆಯಂತೂ ದಾರಿ ತೋರಿಸಿದರು. ಪ್ರಿಯತಮೆ ಪ್ರಿಯತಮ ಇಬ್ಬರು ಒಬ್ಬರು ಇನ್ನೊಬ್ಬರನ್ನ ನೆನಪು ಮಾಡ್ತಾರೆ. ಯಾದ ಕರ್ತೇಯೇ ವೋ ಸಾಮ್ನೆ ಕಡಾ ಹೋ ಜಾತ ದೋನೋ ಫಿಮೇಲ್ಸ್ ಹೈತೋಬಿ ಸಾಕ್ಷಾತ್ಕಾರ ಹೋ ಜಾತ ದೋನೋ ಪುರುಷ್ ಮೇಲ್ ಹೈತೋಬಿ ಸಾಕ್ಷಾತ್ಕಾರ ಹೋ ಸರ್. ನೆನಪು ಮಾಡಿದ ತಕ್ಷಣ ಅವರು ಮುಂದಗಡೆ ನಿಂತ್ಕೊಂಡಿರ್ತಾರೆ. ಇಬ್ಬರು ಸ್ತ್ರೀಯರಾದರೂ ಸಾಕ್ಷಾತ್ಕಾರ ಆಗುತ್ತೆ, ಇಬ್ಬರು ಪುರುಷರಾಗಿದ್ರೂ ಸಹ ಸಾಕ್ಷಾತ್ಕಾರ ಆಗುತ್ತೆ. ಕೊಯಿ ಕೊಯಿ ಮಿತ್ರ ಬಾಯಿ ಸೇವಿ ಬಹುತ್ ತೀಕೆ ಹೋದ್ವಿ. ಮಿತ್ರೋ ಕಾ ಆಪಸ್ ಮೇ ಇತನಾ ಲವ್ ಹೋ ಜಾತ ಜೋ ಬಾಯಿ ಸೇವಿ ಮಾಡಿ. ಕೆಲವು ಮಿತ್ರರ ಮಧ್ಯದಲ್ಲಿ ಎಷ್ಟೊಂದು ತೀಕ್ಷ್ಣತವಾದಂತಹ ಪ್ರೀತಿ ಇರುತ್ತೆ. ಮಿತ್ರರು ಎಷ್ಟು ಪ್ರೀತಿಯಿಂದ ಇರ್ತಾರಂದ್ರೆ ಸಹೋದರನಿಗಿಂತಲೂ ಜಾಸ್ತಿ ಇರುತ್ತೆ. ಏಕ್ ದೋಕು ಬಹುತ್ ಅಚ್ಚ ಪ್ಯಾಸೆ ಉಠಾ ಲೇತೇ ಬಾಬಾ ತೋ ಅನುಭವಿ. ಒಬ್ಬರು ಇನ್ನೊಬ್ಬರನ್ನ ಬಹಳ ಪ್ರೀತಿಯಿಂದ ಮೇಲೆತ್ತಿದ್ದರು, ಬಾಬಾ ಅನುಭವಿಯಾಗಿದ್ದಾರೆ. ತೋ ಸವೇರೆ ಮೇ ಬಾಬಾ ಜಾಸ್ತಿ ಕಶಿಶ್ ಕರ್ತ ಚುಂಬಕ ಎವರ್ ಪ್ಯೂರ್ ತೋ ವೋ ಪಿಂಚ್ತಾ ಹೇ ಬಾಪು ಬೇಕಿಸ್ತಾ ಹೇ. ಬೆಳಗ್ಗೆ ಬಾಬಾ ಜಾಸ್ತಿ ಆಕರ್ಷಣೆಯನ್ನು ಮಾಡ್ತಾರೆ, ಲ್ಯಾಂಗ್ವೇಜನ್ನು ಸದಾ ಪವಿತ್ರವಾಗಿರ್ತಾರಲ್ಲ ಸೆಳೆಯುತ್ತಾರೆ. ತಂದೆಯಂತೂ ಅನಂತವಾಗಿದ್ದಾರೆ. ಸಮಸ್ತೆ ಏತೋ ಬಹುತ್ ಲವ್ಲಿ ಬಚ್ಚೆ ಹೇ ಬಹು ಜೋರ್ಸೆ ಕಶಿಶ್ ಕರ್ತೆ ಹೇ. ತಿಳ್ಕೊಂತಾರೆ ಇವರು ಬಹಳ ಪ್ರಿಯವಾದ ಮಕ್ಕಳಾಗಿದ್ದಾರೆ, ಬಹಳ ಜೋರಾಗಿ ಸೆಳೆತವನ್ನ ಮಾಡ್ತಾರೆ. ಪರಂತು ಏ ಯಾತ್ಕಿ ಯಾತ್ರ ಬಹು ಜರೂರಿಗೆ ಕಹಾ ಬಿ ಜಾತೆ ಹೋ ಮುಸಾಫಿರಿ ಕರ್ತೆ ಹೋ ಉತ್ತೆ ಬೆಟ್ಟೆ ಕಾತೆ ಯಾದ ಕರ್ಸ. ಆದರೆ ಈ ನೆನಪಿನ ಯಾತ್ರೆ ಬಹಳ ಅವಶ್ಯಕತೆ ಇದೆ. ತಾವೆಲ್ಲೇ ಹೋದರೂ ಸಹ ಯಾತ್ರೆಯನ್ನ ಮಾಡಿದ್ರು ಎದ್ದಾಗ ಕೂತಾಗ ಊಟ ಮಾಡಿದಾಗ ನೆನಪು ಮಾಡಬಹುದಾಗಿದೆ. ಆಶಕ್ ಮಾಶಕ್ ಕಹಾಮಿ ಯಾದ್ ಕರ್ತೆ ಏ ಬಿ ಎಸೇನಿ. ಪ್ರಿಯತಮ ಪ್ರಿಯತಮೆ ಎಲ್ಲಿ ಬೇಕಿದ್ರೂ ನೆನಪು ಮಾಡ್ತೀನಿ, ಇದು ಸಹ ಅಭಿವೃದ್ಧಿ. ಬಾಪೋ ಯಾದ ತೋ ಕರ್ನಾಹಿ ಹೇ ನಹಿ ತೋ ವಿಕರ್ಮ ಕೈಸೆ ವಿನಾಶ ಹೋಗ ಅವ್ರ ಕೋಯಿ ಉಪಾಯ ನಹಿ ಹೇ. ತಂದೆಯಿಂದಂತೂ ನೆನಪು ಮಾಡಲೇಬೇಕು, ಇಲ್ಲ ಅಂದರೆ ವಿಕರ್ಮಗಳು ಹೆಂಗೆ ವಿನಾಶ ಆಗುತ್ತೆ, ಬೇರೆ ಯಾವುದೇ ಉಪಾಯವಿಲ್ಲ. ಏ ಬಹುತ್ ಮೈನ್ ಹೇ ತಲ್ವಾರ್ ಕಿ ದಾರ್ ಸೆ ಚೆನ್ನಾ ಹೋದ ಯಾದ ಹೇ ತಲ್ವಾರ್ ಕಿ. ಇದು ಬಹಳ ಸೂಕ್ಷ್ಮವಾಗಿದೆ, ಖಡ್ಗದ ತೀಕ್ಷ್ಣತೆಯ ಮೇಲೆ ನಡೆಯಬೇಕು. ನೆನಪಾಗಿದೆ ಖಡ್ಗದ ತೀಕ್ಷ್ಣತೆ. ಗಡೇ ಗಡೇ ಕೇತೆ ಯಾದ ಭೂಲ್ ಜಾತಿ ತಲ್ವಾರ್ ಕ್ಯೂ ಕೇತೆ ಹೇ ಕ್ಯೂಂಕಿ ಇನ್ಸೆ ಪಾಪ್ ಕಟೆಂಗೆ ತುಂಬ ಪಾವನ. ಗಡಿ ಗಡಿ ಅಂತಿರ್ತಾರೆ ನಾವು ಮರ್ತೋದ್ವಿ, ಇದನ್ನ ಖಡ್ಗದ ಜೊತೆಗೆ ಯಾಕೆ ಹೋಲಿಸಿದರೆ, ಯಾಕೆಂದರೆ ಇದರಿಂದ ಪಾಪಗಳು ಕಟ್ಟಾಗತ್ತೆ ತಾವು ಪಾವನರಾಗ್ತೀರ. ಏ ಬಹುತ್ ನಾಜುಕ ಹೇ ಜೈಸೆ ಓ ಲೋಗ್ ಆಗಸೆ ಪಾರ್ ಕರ್ತಿ ತುಮಾರಾ ಪೀರ್ ಬುದ್ಧಿಯೋಗ ಚಲಾ ಜಾತಾ ಬಾಬಾ ಕೆ ಪಾಸ್. ಇದು ಬಹಳ ನಾಜುಕ್ಕಾಗಿದೆ,
ಯಾವ ರೀತಿ ಅವರು ಅಗ್ನಿಯನ್ನ ಪಾರ್ ಮಾಡ್ತಾರೆ. ನಿಮ್ಮದು ನಂತರ ಬುದ್ಧಿಯೋಗದಿಂದ ನಡೆಯುತ್ತೆ ಬಾಬೂರ. ಬಾಬ್ ಆಯೇ ಹೇ ಯಹಾ ಅಂಕೋ ವರ್ಷಾ ದೇತೆ ಊಪರ್ ಮೇ ನಹೀ ಹೇ ಯಹಾ. ತಂದೆ ಇಲ್ಲಿ ಬಂದಿದ್ದಾರೆ, ಆಸ್ತಿ ಇಲ್ಲೇ ಕೊಟ್ಟರೆ, ಮೇಲೆ ಅಲ್ಲ ಇಲ್ಲೇ ಬಂದಿದ್ದಾರಲ್ಲ. ಕೇತೆ ಸಾಧಾರಣ ತನ್ನೇ ಆತಾ ಹೋ ತುಮ್ ಜಾನ್ತೆ ಹೋ ಬಾಬಾ ಊಪರ್ ಸೇ ನೀಚೆ ಆಯಾ. ಅಂದರೆ ನಾನು ಸಾಧಾರಣವಾದ ದೇಹದಲ್ಲಿ ಬಂದಿದ್ದೆ, ನಿಮಗೆ ಗೊತ್ತಿದೆ ಬಾಬಾ ಮೇಲೆಯಿಂದ ಕೆಳಗಡೆ ಬಂದಿದ್ದಾರೆ. ಚೈತನ್ಯ ಏರಾ ಇಸ್ ದಬ್ಬಿ ಬೈಠಾ ಹೇ ಸಿರ್ಫ್ ಇಸ್ಮೇ ಖುಷ್ ನಹಿ ಹೋನಾ ಕಿ ಅಮ್ ಬಾಬಾ ಕಿ ಸಾಥ್ ಬೈಠೆ ಹೇ. ಚೈತನ್ಯವಾದ ವಜ್ರ ಈ ಡಬ್ಬಿಯಲ್ಲಿ ಉಪಸ್ಥಿತರಾಗಿ ಇದರಲ್ಲಿ ಖುಷಿಯಾಗಬೇಡಿ, ನಾವು ಬಾಬೂರ ಜೊತೆಯಲ್ಲಿ ಕೂತಿದ್ದೀವಿ. ಏತೋ ಬಾಬಾ ಜಾನ್ತೆ ಬಹುತ್ ಕಶಿಶ್ ಕರ್ತೆ ಪರಂತು ಏತೋ ಹುವ ಆದಾ ಪೌನಾ ಗಂಟ. ಇದಂತೂ ಬಾಬರು ಗೊತ್ತಿದೆ, ಬಹಳಷ್ಟು ಸೆಳೆತವನ್ನ ಮಾಡ್ತಾರೆ, ಆದರೆ ಇದು ಅರ್ಧ ಮುಕ್ಕಾಲು ಒಂದವರಷ್ಟೇ ಅಲ್ಲ. ಬಾಕಿ ಸಾರಾ ದಿನ ವೇಸ್ಟ್ ಗವಾಯಾ ತೋ ಇಸ್ಸೆ ಕ್ಯಾ ಫಾಯ್ದಾ ಬಚ್ಚೋಕೋ ಅಪನಿ ಚಾಟ್ ಕಾ ಓನಾ ರ. ಇಡೀ ದಿನ ಎಲ್ಲವನ್ನ ವೇಸ್ಟ್ ಮಾಡಿದ್ರೆ ಏನ್ ಲಾಭ? ಮಕ್ಕಳು ತಮ್ಮ ಚಾಟಿನ ಚಿಂತೆಯನ್ನು ಇಟ್ಕೊಳ್ಳಿ. ಐಸೆ ನಹಿ ಅಂತೋ ಭಾಷಣ ಕರ್ ಸಕ್ತೆ ಹೇ ಚಾಟ್ ರಖನೆಗೆ ಅಂಕೋ ಕ್ಯಾ ದರ್ಕಾರ್ ಹೇ ಈ ಬೋಲ್ ನಹಿ ಕರ್ನಿ. ಆ ರೀತಿಯಲ್ಲ, ನಾವಂತೂ ಭಾಷಣ ಮಾಡ್ತೀವಿ, ಚಾಟ್ ಇರ್ತೀವಿ, ಇಡುವಂತಹ ಅವಶ್ಯಕತೆ ಏನು? ಈ ತಪ್ಪನ್ನ ಎಂದೂ ಮಾಡಿದ್ದೀವಿ. ಮಹಾರಥಿಯೊಕ್ಕೋ ಭೀ ಚಾಟ್ ರಕ್ನಾಳೆ ಮಹಾರಥಿ ಬಹುತ್ ನಹಿ ಹೇ ಗಿನಿ ಚುಳಿ. ಮಹಾರಥಿಗಳು ಸಹ ಚಾಟನ್ನ ಇಡಬೇಕಾಗಿ, ಮಹಾರಥಿಗಳು ಬಹಳಷ್ಟು ಇಲ್ಲ, ಲೆಕ್ಕ ಮಾಡುವಷ್ಟು ಜನ ಮಾತ್ರ ಇದೀಗ. ಬಹುತೋಕ ನಾಮ ರೂಪ ಆದಿ ಮೇ ಬಹು ಟೈಮ್ ವೇಸ್ಟ್ ಜಾತ ಮಂಜಿಲ್ ಬಹುತ್ ಊಚಿ. ಬಹಳಷ್ಟು ಜನರದು ನೆನಪು ರೂಪದಲ್ಲಿ ಸಮಯ ವೇಸ್ಟ್ ಆಗ್ತದೆ, ಲಕ್ಷ್ಯ ಅಂತೂ ಬಹಳ ಉನ್ನತ ಆಗಿದೆ. ಬಾಬ್ ಸಪ್ಪ ಸಮಜಾತೇತೆ ಜೋ ಸ್ಟೂಡೆಂಟ್ ಐಸಾನ ಸಮಜೇತಿ ಬಾಬಾನೇ ಫಲಾನಿ ಪಾಯಿಂಟ್ ನಹಿ ಸಮಜಾಯಿ. ಹೀಗೆ ಮುಖ್ಯ ಯಾದ ಸೃಷ್ಟಿ ಚಕ್ರಕ್ಕೆ ಬಾಬಾ ಎಲ್ಲವನ್ನ ತಿಳಿಸ್ಬಿಡ್ತಾರೆ. ಸ್ಟೂಡೆಂಟ್ ಎಂದು ಈ ರೀತಿ ತಿಳ್ಕೋಬೇಡಿ, ಬಾಬಾ ಈ ಪಾಯಿಂಟ್ ಅನ್ನು ತಿಳಿಸಿಲ್ಲ. ಇದಾಗಿದೆ ಮುಖ್ಯ, ಯಾವುದು? ನೆನಪು, ನಂತರ ಸೃಷ್ಟಿ ಚಕ್ರದ ಜ್ಞಾನ. ಈ ಸೃಷ್ಟಿ ಚಕ್ರಕ್ಕೆ 84 ಜನ್ಮೋಕೋ ಕೋಯಿ ಜಾನ್ತೆ ನಹಿ ಸಿವಾಯಿ ತುಂಬ ಚುಂಕೆ ವೈರಾಗ್ಯ ಭೀ ತುಂಬೋ ಆಯನ. ಈ ಸೃಷ್ಟಿ ಚಕ್ರದ 84 ಜನ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ತಾವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ದೀವಿ. ವೈರಾಗ್ಯನು ನಿಮಗೆ ಬರುತ್ತೆ. ತುಂ ಜಾನ್ತೇವೋ ಅವ ಇಸ್ ಮೃತ್ಯು ಲೋಕ್ನೆ ರಹನೇಕಾ ನಹಿ ಜಾನೇಸೆ ಪಹಲೆ ಪವಿತ್ರ ಗನ್ನಾಗಿ. ತಮಗೆ ಗೊತ್ತಿದೆ ಈ ಮೃತ್ಯು ಲೋಕದಲ್ಲಿ ಇವಾಗ ಇರುವ ಅವಶ್ಯಕತೆ, ಹೋಗುವ ಮೊದಲೇ ಪವಿತ್ರ ಆಗ್ತಿ. ದೈವಿ ಗುಣವೇ ಜರೂರ್ ಚಾಯಿ ನಂಬರ್ ವಾರ್ ಮಾಲಾಮೆ ಹಿರೋಯಿನ್. ದೈವಿ ಗುಣಗಳು ಬಹಳ ಅವಶ್ಯಕತೆ ಇದೆ, ನಂಬರ್ ವಾರ್ ಮಾಲೆಯ ಮಣಿ ಅತ್ತಿರ. ಫಿರ್ ನಂಬರ್ ವಾರ್ ರಾಜಧಾನಿ ಮೇ ಆನೆ ಹೇ ಫಿರ್ ನಂಬರ್ ವಾರ್ ತುಮಾರಿ ಬಿ ಪೂಜಾ ಹೋತು. ನಂತರ ನಂಬರ್ ವಾರ್ ರಾಜಧಾನಿಯಲ್ಲೂ ಬರಬೇಕು, ನಂತರ ನಂಬರ್ ವಾರ್ ನಿಮ್ಮ ಪೂಜೆನೂ ಆಗುತ್ತೆ. ಅನೇಕ ದೇವತಾವೊಂಕಿ ಪೂಜಾ ಹೋತಿ ಕ್ಯಾ ಕ್ಯಾ ನಾ ರಕ್ತೇ ಹೇ ಚಂಡಿಕಾ ದೇವಿ ಕಾವಿ ಮೇಲಾ ರಕ್ತ. ಅನೇಕ ದೇವತೆಗಳ ಪೂಜೆ ಆಗುತ್ತೆ, ಏನೇನೂ ಹೆಸರೆಲ್ಲ ಇರ್ತಾ ಇರ್ತದೆ, ಚಂಡಿಕಾ ದೇವಿಯ ಜಾತ್ರೆ ಆಗುತ್ತೆ. ರೋ ರಿಜಿಸ್ಟರ್ ನಹಿ ರಕ್ತೆ ಓ ಸುಧರ್ತೆ ನಹಿ ತೋ ಕಹಾ ಜಾತ ಏತೋ ಚಂಡಿಕಾ ಹೇ ಸುಂತೇಹಿ ನಹಿ ಮಾನ್ತೇಹಿ. ಯಾರು ರಿಜಿಸ್ಟರ್ ಅನ್ನ ಇಡೋದಿಲ್ಲ, ಸುಧಾರಣೆ ಆಗೋದಿಲ್ಲ, ಅವರಿಗೆ ಹೇಳಲಾಗತ್ತೆ ಈಕೆ ಅಂತೂ ಚಂಡಿಕ ಆಗಿದ್ದಾರೆ, ಕೇಳೋದೇ ಇಲ್ಲ, ಒಪ್ಕೊಳ್ಳೋದೇ ಇಲ್ಲ. ಏ ಹೇರ್ ಹೇ ವೇಹದ ಕಿ ಬಾತೆ ಪುರುಷಾತ್ ನಹಿ ಕರೆಂಗೇತೋ
बाप कहेंगे ये तो बाप को भी मानने वाले होंगे। ಇವರಂತೂ ಅನಂತವಾದ ತಂದೆ, ಪುರುಷಾರ್ಥ ಮಾಡಿಲ್ಲ ಅಂದರೆ ತಂದೆ ಅಂದರೆ ಇವರು ತಂದೆಯನ್ನ ಒಪ್ಪಿಕೊಳ್ಳಬೇಕು। ಪದ ಕಮ್ ಹೋ ಜಾಯೆಂಗಾ ಇಸ್ಲೇ ಬಾಬಾ ಕಹತೆ ಅಪನೆ ಪರ್ ಬಹುತ್ ನಜರ್ ರಖನಿ, ಪದವಿ ಕಡಿಮೆ ಅಂದ್ರೆ ಅದಕ್ಕೋಸ್ಕರ ತಂದೆ ತಿಳಿಸುತ್ತದೆ ನಿಮ್ಮ ಮೇಲೆ ನೀವು ದೃಷ್ಟಿಯನ್ನ ಇಡಿ। बाबा सवेरे आकर कितनी मेहनत कराते याद की यात्रा की, ये बहुत भारी मंजिल है। बाबा बेड़ी जगह बंद इष्ट श्रम नात्र बहुत दुड उन्नतव लक्ष्य आगे। नॉलेज के तो जास्ती सब्जेक्ट कहेंगे, 84 का चक्र याद करना बड़ी बात है। ಜ್ಞಾನ ಅಂತೂ ಬಹಳ ಸಸ್ತಾ ಸಬ್ಜೆಕ್ಟ್ ಅಂತ ಹೇಳ್ಬೋದು। 84 ಜನ್ಮದ ಚಕ್ರವನ್ನ ನೆನಪು ಮಾಡೋದು ಏನು ದೊಡ್ಡ ವಿಷಯ ಅಲ್ಲ। ಬಾಕಿ ಬಾರಿ ಮಾಲ್ ಹೇ ಯಾದ ಕಿ ಯಾತ್ರಾ ಇಸ್ಮೇ ಟೈಮ್ ಭೀ ಬಹುತ್ ಹೋತೆ ತುಮಾರಿ ಯುದ್ಧ ಭೀ ಇಸ್ಮೇ ಹೇ, ಇನ್ನು ಭಾರವಾದಂತಹ ಮಾಲ್ ಆಗಿದೆ ನೆನಪಿನ ಇದರಲ್ಲಿ ತುಂಬ ಜನ ಪಾಸ್ ಆಗೋದೇ ಇಲ್ಲ, ಇದರಲ್ಲಿ ಯುದ್ಧನೂ ನಡೀತಾವೆ। ತುಮ್ ಯಾದ ಕರ್ತೇವೋ ಮಾಯಾ ಪಿಚಾಡ ದೇತಿ ಹೇ ನಾಲೆಜ್ ಮೇ ಯುದ್ಧ ಕಿ ಬಾತ್, ನಾವು ನೆನಪು ಮಾಡ್ತೀವಿ ಮಾಯೆ ಇಂದದಿಲ್ಲ, ಜ್ಞಾನದಲ್ಲಿ ಯುದ್ಧದ ಮಾತೇ ಬರುವುದಿಲ್ಲ। ಓ ತೋ ಸೋರ್ಸ್ ಆಫ್ ಇನ್ಕಮ್ ಹೇ ಏ ತೋ ಪವಿತ್ರ ಬನ್ನ ಇಸ್ಲೀ ಬಾಬಾ ಕೋ ಬುಲಾತೆ ಕಿ ಆಕರ್ ಪತಿ ಸಿ ಪಾವನ ಬನ್ನ, ಜ್ಞಾನ ಅಂತೂ ಸಂಪಾದನೆಗೆ ಮೂಲ ಆಗಿದೆ, ಇಲ್ಲಂತೂ ಪವಿತ್ರರಾಗಿ ಅದಕ್ಕೆ ತಂದೆಯನ್ನ ಕರಿತೀವಿ ಬಂದು ಪತಿತರನ್ನ ಪಾವನ ಮಾಡಿ। ಐಸಿ ನೆಹಿ ಆಕರ್ ಪಡಾವೋ ಕಹಿಂಗೆ ಪಾವನ ಬನ, ಆ ರೀತಿನೂ ಅಲ್ಲ ಬಂದು ಬೋಧಿಸಿ ಪಾವನ ಮಾಡಿ। ಸರ್ ಪಾಯಿಂಟ್ಸ್ ಬುದ್ಧಿ ಮೇ ರಕ್ಷಣೆ ಪೂರಾ ರಾಜಯೋಗಿ, ಎಲ್ಲ ಪಾಯಿಂಟ್ಸ್ ಅನ್ನ ಬುದ್ಧಿಯಲ್ಲಿ ಇಟ್ಕೋಬೇಕು, ಪೂರ್ತಿ ರಾಜಯೋಗಿ ಆಗ್ಬೇಕಾಗಿದೆ। ನಾಲೆಜ್ ತೋ ಬಡೀ ಸಿಂಪಲ್ ಹೇ ಸಿರ್ಫ ಯುಕ್ತಿ ಸೆ ಸಮಜಾನಾ ಹೋತಾ ಜವಾನ್ ಮೇ ಮಿಟಾಸ್ ಭೀ ಚೈ, ಜ್ಞಾನ ಅಂತೂ ಬಹಳ ಸಿಂಪಲ್ ಆಗಿ ಬಹಳ ಯುಕ್ತಿಯಿಂದ ತಿಳಿಸ್ಕೊಡ್ಬೇಕಾಗಿ, ನಿಮ್ಮ ಬಾಯಿ ಸಹ ಬಹಳ ಮಧುರವಾಗಿ ಇರಬೇಕು। ತುಮಕು ಈ ಜ್ಞಾನ ಮಿಲ್ತಾರೆ ವೋ ಭೀ ಕರ್ಮ ಅನುಸಾರಿಗೆ ಕಹೆಂಗೆ, ಶುರು ಸೇ ಲೇಕರ್ ಭಕ್ತಿ ಕಿ ಹೇ ತೋ ಯೇ ಅಚ್ಚೆ ಕರ್ಮ ಕಿಯೆ ಇಸ್ಸೇ ಬಾಬಾ ಭೀ ಅಚ್ಚಿ ತರ ಬೈ ಸಮ, ನಿಮಗೆ ಈಗ ಜ್ಞಾನ ಸಿಕ್ಕಿ ಇದು ಸಹ ಕರ್ಮದ ಅನುಸಾರ ಅಂತ ಹೇಳಿ, ಆರಂಭದಿಂದ ಭಕ್ತಿಯನ್ನ ಮಾಡಿದ್ರೆ ಅದರ ಕರ್ಮ ಫಲವೇ ಇದಾಗಿ ಬಾಬು ಚೆನ್ನಾಗಿ ಕುತ್ಕೊಂಡು ತಿಳಿಸ್ತಾನೆ। ಜಿತನಿ ಜಾಸ್ತಿ ಭಕ್ತಿ ಕಿ ಹೊಂಗಿ ಬಾಬಾ ರಾಜಿ ಹುವಾ ಹೊಂಗಾ ತೋ ಅಭಿ ಭೀ ಜ್ಞಾನ ಜಲ್ದಿ, ಎಷ್ಟು ಭಕ್ತಿಯನ್ನ ಮಾಡಿದ್ರಿ ಶಿವ ಬಾಬಾ ಅಷ್ಟೇ ಪ್ರಸನ್ನರಾಗಿರ್ತಾರೆ, ಆಗ ಜ್ಞಾನನೂ ಬೇಗ ತಪ್ಪಿದ್ದೀರ। ಮಹಾರಥಿಯೊಂಗೆ ಬುದ್ಧಿ ಮೇ ಪಾಯಿಂಟ್ಸ್ ಹೋಗಿ ಲಿಖತೆ ರೇತೆ ತೋ ಅಚ್ಚಿ ಅಚ್ಚಿ ಪಾಯಿಂಟ್ಸ್ ಅಲಗ್ ತರ್ತೀರೇ, ಮಹಾರಥಿಗಳ ಬುದ್ಧಿಯಲ್ಲಿ ಪಾಯಿಂಟ್ಸ್ ಇರುತ್ತೆ, ಬರಿತಾ ಒಳ್ಳೊಳ್ಳೆ ಪಾಯಿಂಟ್ಸ್ ಅನ್ನ ಬೇರೆ ಮಾಡ್ತಾರೆ। ಪಾಯಿಂಟ್ಸ್ ಕಾ ವಜನ್ ಕರೆ ಪರಂತು ಐಸಿ ಮೆಹನತ್ ಕೋಯಿ ಕರ್ತಾನೆ, ಪಾಯಿಂಟ್ಸಿನ ಬೆಲೆಯನ್ನ ನೋಡಬೇಕಲ್ವ, ಆದರೆ ಇಂತಹ ಶ್ರಮವನ್ನ ಯಾರು ಮಾಡೋದೇ ಇಲ್ಲ। ಮುಷ್ಕಿ ಕೋಯಿ ನೋಟ್ಸ್ ರಕ್ತೆ ಹೋಗಿ ಅವ್ರ ಅಚ್ಚಿ ಪಾಯಿಂಟ್ಸ್ ನಿಕಾಲ್ ಅಲಗ್ ರಕ್ತೆ ಹೋಗಿ, ಬಹಳ ಕಷ್ಟದಿಂದ ಯಾರೋ ಒಬ್ರು ನೋಟ್ಸ್ ಅನ್ನ ಇಡ್ತಾ ಇರ್ಬೋದು ಮತ್ತೆ ಒಳ್ಳೆ ಪಾಯಿಂಟ್ಸ್ ಅನ್ನ ಬೇರೆ ಮಾಡಿ ಇಡ್ತಾ ಇರ್ಬೋದು। ಬಾಬಾ ಅಮೇಶಾ ಕೇತಿ ಭಾಷಣ ಕರ್ನೆ ಸೆ ಪೆಹ್ಲೆ ಲಿಖೋ ಫಿರ್ ಜಾಂಚ್ ಕರೋ, ಐಸಾ ಮೆಹನತ್ ಕರ್ತೀವಿ ಬಾಬಾ ಸದಾ ತಿಳಿಸ್ತಾ ಇರ್ತಾರೆ, ಭಾಷಣ ಮಾಡುವ ಮೊದಲು ಬರೀರಿ ಮತ್ತೆ ಚೆಕ್ ಮಾಡಿ, ಈ ರೀತಿ ಶ್ರಮ ಮಾಡೋದೇ ಇಲ್ಲ। ಸರ್ ಪಾಯಿಂಟ್ಸ್ ಕಿಸ್ಕೋ ಯಾರ ನೆಹಿ ರೀ ಬ್ಯಾರಿಸ್ಟರ್ ಲೋಬಿ
पॉइंट्स नोट करते हैं डायरी में, तुमको तो बहुत जरूरी इल्ला पॉइंट्स यारी हो नेगेटिव लॉयर्स सह पॉइंट्स नोट डायरी ನಿಮಗಂತೂ ಬಹಳ ಅವಶ್ಯಕತೆ ಇದೆ. ಟಾಪಿಕ್ಸ್ ಲಿಖ್ ಕರ್ ಫಿರ್ ಪಡ್ನಾ ಚಾಹಿಯೇ, ಕರೆಕ್ಷನ್ ಕರ್ನಾ ಚಾಹಿ, ಇತನಿ ಮೆಹನತ್ ನಹೀ ಕರೆಂಗೆ ತೋ ಉಚ್ಚರ್ ನಹೀ. ಟಾಪಿಕ್ಸ್ ಅನ್ನು ಬರೆದು ನಂತರ ಓದಬೇಕಾಗಿ, ಕರೆಕ್ಷನ್ ಮಾಡಬೇಕಾಗಿ, ಅಷ್ಟೊಂದು ಶ್ರಮ ಯಾರು ಮಾಡೋದಿಲ್ಲ, ಕುಣಿಯೋದು ಇಲ್ಲ. ತುಮಾರ ಬುದ್ಧಿಯೋಗ ಅವ್ರವ್ರ ತರ ಭಟಕ್ತಾ ರಹಿಂಗ ಬಹು ತೋಡೆಯೇ ಜೋ ಸರಳತಾಸೆ ಚಲೋ. ನಿಮ್ಮ ಬುದ್ಧಿಯೋಗ ಅಲ್ಲಿ ಇಲ್ಲಿ ಅಳಿತಾವ, ಬಹಳ ಕಡಿಮೆ ಜನ ಇದ್ದರೆ ಬಹಳ ಸರಳತೆಯಿಂದ ನಡೀತದೆ. ಸರ್ವಿಸ್ ಬಿಗರ್ ಅವ್ರ ಕುಚುಬಿ ಬುದ್ಧಿ ಮೇ ರಹತಾ ನಹಿ, ಮಾಲಾ ಮೇ ಆನಾ ಹೇ ತೋ ಮೆಹನತ್ ಕರ್ನಿ. ಸರ್ವಿಸ್ ಬಿಟ್ಟು ಬೇರೆ ಏನು ಬುದ್ಧಿ ಇಲ್ಲಿ ಬರಬಾರ್ದ. ಮಾಲೆಯಲ್ಲಿ ಬರಬೇಕು ಅಂದ್ರೆ ಶ್ರಮ ಅಂತೂ ಮಾಡಲೇಬೇಕು. ಬಾತ್ ತೋ ಮತ ದೇತಿ ಫಿರ್ ದಿಲ್ ಸೇ ಲಗಾನ ಯಾರ್ ನಹಿ ಹೈ ತೋ ಖುದ್ ಜಾನೆ. ಬಾಬಾ ಮತವನ್ನ ನೀಡ್ತಾರೆ, ಅದನ್ನ ಹೃದಯದಲ್ಲಿ ಇಟ್ಕೋಬೇಕು. ನೆನಪಿಲ್ಲ ಅಂದ್ರೆ ಸ್ವಯಂಗೆ ಗೊತ್ತಿರಬೇಕಲ್ಲ. ಬರ್ ದಂದ ಆದಿ ಕರೋ ಪರಂತು ಡೈರಿ ತು ಸದಾ ಪಾಕೆಟ್ ಮೇ ಹೋನಾ ಚಾಹಿಯೇ, ನೋಟ್ ಕರ್ಬೇಕು. ಬರೀ ವ್ಯಾಪಾರ ವ್ಯವಹಾರ ಮಾಡಿ, ಆದರೆ ಸದಾ ಡೈರಿ ನಿಮ್ಮ ಪಾಕೆಟ್ನಲ್ಲಿ ಇರಬೇಕು ನೋಟ್ ಮಾಡೋದಕ್ಕೋಸ್ಕರ. ಸಬ್ಸೆ ಜಾಸ್ತಿ ತುಮಕೋ ನೋಟ್ ಕರ್ನಾ ಚಾಹಿಯೇ, ಅಲ್ಲಿ ಬೇಲೆ ರಹೆಂಗೆ ಅಪನೆ ಕೋ ಮಿಯಾ ಮಿಟ್ಟು ಸಮಜೆಂಗೆ ತೋ ಮಾಯಾ ಭೀ ಕೋಯ್ ಕಮ್ ನಹಿ ಹೇ, ಭೂಸಾ ಲಗಾತಿ ರಹಿ. ಎಲ್ಲದಕ್ಕಿಂತ ಜಾಸ್ತಿ ತಾವು ನೋಟ್ ಮಾಡಬೇಕಾದ ಆಲಸ್ಯದಲ್ಲಿ ಇದ್ದಾಗ, ತಮ್ಮನ್ನ ತಾವು ಬಹಳ ಒಳ್ಳೆಯವರು ಅಂತ ತಿಳಿದಾಗ, ಮಾಯೇನು ಏನು ಕಡಿಮೆ ಇಲ್ಲ, ಅದು ದೂರಿ ಒಳಗಡೆ ನುಗ್ಗು ಬಿಡುತ್ತೆ, ಚೆನ್ನಾಗಿ ಪೆಟ್ಟು ಕೊಡುತ್ತೆ. ಲಕ್ಷ್ಮೀನಾರಾಯಣ್ ಬನ್ನ ಮಾಸಿಕಾದ ತೊಡೆಯೀಗೆ, ಬರೀ ರಾಜ್ಯದಾನಿ ಸ್ಥಾಪನ್ ಓರ್ ಹೀಗೆ ಕೋಟೊಂದಿ ಕೋಯಿ ಇದ್ದೆ. ಲಕ್ಷ್ಮೀನಾರಾಯಣ ಆಗೋದು ಚಿಕ್ಕಮ್ಮನ ಮನೆ ಅಲ್ಲ, ಬಹಳ ದೊಡ್ಡ ರಾಜಧಾನಿ ಸ್ಥಾಪನೆಯಾಗ್ತಿವೆ, ಕೋಟಿಯದು ಕೆಲವರು ಮಾತ್ರ ಹೊರಬರ್ತಾರೆ. ಬಾಬಾಬಿ ಸವೇರೆ ದೋ ಬಜೆ ಉಟ್ಕರ್ ಲಿಖತೇತೆ ಫಿರ್ ಪಡ್ತೇತೆ ಪಾಯಿಂಟ್ಸ್ ಭೂ ಜಾತೇತೆ ಫಿರ್ ಬೈಟ್ ದೇಖತೇತೆ ತುಮಕೋ ಸಂಜಾನೆ. ಬಾಬಾನೂ ಸಹ ಬೆಳಗ್ಗೆ ಎದ್ದು 2 ಗಂಟೆಗೆ ಬರೆಯೋರು, ನಂತರ ಓದ್ತಿದ್ರು, ಪಾಯಿಂಟ್ಸ್ ಮರ್ತೋಗ್ತಿತ್ತು, ನಂತರ ಕುತ್ಕೊಂಡು ನೋಡೋರು ತಮಗೆ ತಿಳಿಸ್ಲಾಗತ್ತೆ. ಇಲ್ಲಿವರೆಗೂ ನೆನಪಿನ ಯಾತ್ರೆ ಎಲ್ಲಿದೆ, ಕರ್ಮಾತೀತ ಸ್ಥಿತಿ ಎಲ್ಲಿದೆ? ಮುಫ್ತ ಮೇ ಕಿಸ್ಕಿ ಬಡಾಯಿ ನಹಿ ಕರ್ನಿ ಹೋತಿ, ಬಡೀ ಮೆಹನತ್ ಕರ್ಮ ಭೋಗ ಹೋತಾ ಯಾರು ಕರ್ನಾ. ಸುಮ್ಮನೆ ಯಾರ ದೊಡ್ಡ ಸ್ಥಿತಿಯನ್ನು ಮಾಡಬಾರ್ದು, ಬಹಳ ಶ್ರಮ ಇದೆ, ಕರ್ಮ ಭೋಗನೂ ಇರುತ್ತೆ, ನೆನಪು ಮಾಡಬೇಕಾಗುತ್ತೆ. ಅಚ್ಛಾ ಸಂಜೆ ಮುರಳಿ ಬ್ರಹ್ಮ ನಹಿ ಶುಭ ಬಾಬಾ ಚಲಾತೆ, ಬಚ್ಚೋಕೋ ಸದೈ ಸಮಜಾತೆ ಹೇಗೆ ಶುಭ ಬಾಬಾ ಹೇ ತುಮೇ ಸುನಾತೆ ಕವಿ ಬೀಚ್ ಮೇ ಏ ಬಚ್ಚಾ ಭೀ ಬೋಲ್ ದೇತ. ಸರಿ ಒಳ್ಳೆಯದು, ಮುರಳಿ ಬ್ರಹ್ಮ ಬಾಬಾ ಅಲ್ಲ ಶುಭ ಬಾಬಾ ನೆನೆಸ್ತಾರೆ. ಮಕ್ಕಳು ಸದಾ ಈ ರೀತಿ ತಿಳ್ಕೊಳ್ಳಿ, ಶುಭ ಬಾಬೋರಿ ತಮಗೆ ತಿಳಿಸ್ತಾರೆ. ಆದರೆ ಕೆಲವೊಂದು ಸಲ ಮಧ್ಯದಲ್ಲಿ ಮಗುನೂ ಸಹ ಮಾತಾಡ್ತಾರಲ್ಲ. ಬಾತೋ ಬಿಲ್ಕುಲ್ ಎಕ್ಯುರೇಟ್ಲಿ ಕಹಿಂಗೆ ಇನ್ಕೋತೋ ಸಾರಾ ದಿನ್ ಬಹು ಖ್ಯಾಲ ತರ್ನೇ ಹೋಗಿ. ತಂದೆ ಬಿಲ್ಕುಲ್ ಕರೆಕ್ಟಾಗಿ ತಿಳಿಸ್ತಾರೆ. ಇವರಿಗಂತೂ ಇಡೀ ದಿನ ಬಹಳಷ್ಟು ಆಲೋಚನೆಯನ್ನು ಮಾಡಬೇಕಾಗುತ್ತದೆ. ಕೈ ಬಚ್ಚೋಕೆ ರೆಸ್ಪಾನ್ಸಿಬಿಲಿಟಿ ಹೇ ಬಚ್ಚೆ ನಾಮ ರೂಪ ಮೇ ಬಸ್ ಚಲಾಯಮಾನ ಹೋ ಜಾತೆ, ದೇರ್ ಬಚ್ಚೋಕೆ ಖ್ಯಾಲಾತ್ ರಹತೆ, ಬಚ್ಚೋಕೆ ಲಿ ಮಕಾನ್ ಬನಾನೆ ಹೇ ಏ ಪ್ರಬಂಧನ ಹೈ ತು ಸಬ್ ಗ್ರಾಮ. ಅನೇಕ ಮಕ್ಕಳ ಜವಾಬ್ದಾರಿ ಇರುತ್ತೆ,
ಮಕ್ಕಳು ನಾಮ ರೂಪದಲ್ಲಿ ಸಿಕ್ಕಾಕೊಂಡು ನಡೀತಾರೆ. ಅನೇಕ ಮಕ್ಕಳಿಗೆ ಬಗ್ಗೆ ಆಲೋಚನೆ ನಡೀತಾರೆ. ಮಕ್ಕಳಿಗೋಸ್ಕರ ಮನೆಯನ್ನ ಮಾಡಬೇಕು, ಪ್ರಬಂಧ ಮಾಡಬೇಕು, ಆದರೆ ಎಲ್ಲನೂ ಡ್ರಾಮಾನೆಯಲ್ಲ. ಬಾಬಾ ಕಾ ಭೀ ಡ್ರಾಮಾ ಹೇ, ಇನ್ಕಾ ಭೀ ಡ್ರಾಮಾ ಹೇ, ತುಮಾರಾ ಭೀ ಡ್ರಾಮಾ ಹೇ, ಡ್ರಾಮಾ ಬಿದರ್ ಕೋಯಿ ಚೀಜ್ ಹೋತಾ ಹೇ. ಬಾಬಂದೂ ಡ್ರಾಮಾ ಆಗಿದೆ, ಇವರಿಗೂ ಡ್ರಾಮಾ ಆಗಿದೆ, ನಿಮ್ಮದು ಡ್ರಾಮಾ. ಡ್ರಾಮಾವನ್ನ ನೆನಪು ಮಾಡಿದಾಗ ಅಲ್ಲಾಡಲ್ಲ ತಾನೆ. ಡ್ರಾಮಾ ಇಲ್ಲದೆ ಬೇರೆ ಯಾವುದೇ ವಸ್ತು ಇರೋದೇ ಇಲ್ಲ. ಸೆಕೆಂಡ್ ಬೈ ಸೆಕೆಂಡ್ ಡ್ರಾಮಾ ನಡೀತಾ. ಡ್ರಾಮಾಕೋ ಯಾವ ಕರ್ನೆ ಸಿ ಹಿಲೆಂಗೆ ನೆಹಿ ಅಚಲ್ ಅಡೋ ಸ್ಟೇರಿಯಂ ರಹೆಂಗೆ ತೂಫಾನ್ ತೋ ಬಹುತ. ಡ್ರಾಮಾವನ್ನ ನೆನಪು ಮಾಡಿದಾಗ ಅಲ್ಲಾಡೋದಿಲ್ಲ, ಅಡೋಲವಾಗಿ ಅಚಲ ಸ್ಥಿರವಾಗಿ ಇರುತ್ತೆ. ಬಿರುಗಾಳಿ ಬಹಳಷ್ಟು ಬರುತ್ತೆ. ಕೈ ಬಚ್ಚೆ ಸಚ್ ನೈ ಬತಾತೆ ಸ್ವಪ್ನವೇ ಡೇ ರಾತೆ ಮಾಯಾ ಹೈ. ಕೆಲವು ಮಕ್ಕಳು ಸತ್ಯವನ್ನೇ ತಿಳಿಸೋದಿಲ್ಲ. ಸ್ವಪ್ನ ಅಂತೂ ಬಹಳಷ್ಟು ಬರುತ್ತೆ, ಮಾಯೆ ಆಗಿದೆ. ಜಿನೆ ಪಹನೆ ನೆಹಿ ಆತೇತೆ ಉನೇ ಭೀ ಆಯಂಗೆ ಬಾಬಾ ಸಮಜ್ ಜಾತೆ ಬಚ್ಚೋಕೋ ವರ್ಷಾ ಪಾನೆ ಕೇಳಿ ಯಾರ ಮೇ ಮೆಹನತ್ ಕರ್ನಿ. ಯಾರಿಗೆ ಮೊದಲು ಏನು ಬರ್ತಿರ್ಲಿಲ್ವೋ ಅವ್ರಿಗೂ ಈಗ ಬರುತ್ತೆ. ಬಾಬರು ತಿಳ್ಕೊಂತಾರೆ, ಮಕ್ಕಳು ಆಸ್ತಿಯನ್ನ ಪಡೆಯೋಕ್ಕೋಸ್ಕರ ನೆನಪಿನ ಶ್ರಮವನ್ನ ಪಡ್ತಾ ಕೊಯಿ ಕೊಯಿ ಮೆಹನತ್ ಕರ್ತೆ ಕರ್ತೆ ತಕ್ ಜಾತೆ ಮಂಜಿಲ್ ಬಡಿ ಬಾರಿ. ಕೆಲವರಂತೂ ಶ್ರಮ ಮಾಡ್ತಾ ಮಾಡ್ತಾ ಸುಸ್ತಾಗಿರುತ್ತೆ, ಲಕ್ಷ್ಯ ಅಂತೂ ಬಹಳ ಉನ್ನತ. ಈ ಕೇಸ್ ಬೇರೆ ವಿಶ್ವಕ ಮಾಲಿಕ್ ಬನಾತೆ ತೋ ಮೆಹನತ್ ಭೀ ಕರ್ನಿ ಪಡೆ ಲವ್ಲಿ ಬಾಬಾ ಕೋ ಯಾರ್ ಕರ್ನಾ ಪಡೆ. 21 ಪೀಳಿಗೆ ವಿಶ್ವದ ಮಾಲೀಕರಾಗಿ ಮಾಡ್ತಿದ್ದಾರೆ ಅಂದ ಮೇಲೆ ಶ್ರಮನೂ ಮಾಡಬೇಕು, ಪ್ರಿಯವಾದಂತಹ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ದಿಲ್ ಭೀ ರಹತಾ ಬಾಬಾ ಅಂಕೋ ವಿಶ್ವಕ ಮಾಲಿಕ್ ಬನಾತೆ ಐಸೆ ಬಾಬಾ ಕೋ ತೋ ಗಡಿ ಗಡಿ ಯಾದ್ ಕರ್ನಾ ಪಡೆ. ಸಬ್ಸೆ ಪ್ಯಾರಾ ಬಾಬಾ ಹೇ, ಹೃದಯದಲ್ಲಿ ಇರುತ್ತೆ ಬಾಬಾ ನಮಗೆ ವಿಶ್ವದ ಮಾಲೀಕರಾಗಿ ಮಾಡಿ. ಇಂತಹ ತಂದೆಯನ್ನ ಗಡಿ ಗಡಿ ನೆನಪು ಮಾಡಬೇಕು. ಎಲ್ಲರಿಗಿಂತ ಪ್ರಿಯವಾದವರು ತಂದೆಯನ್ನು. ಏ ಬಾಬಾ ತೋ ಕಮಾಲ್ ಕರ್ತೆ, ವಿಶ್ವಕ್ಕೆ ನಾಲೆಜ್ ದೇತೆ. ಬಾಬಾ 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 ಏಕರ್ ಅಂದರ ಮೇ ಮಹಿಮಾ ಗಾನಿ ಪಡೆ. ಈ ತಂದೆಯಂತೂ ಆಶ್ಚರ್ಯ ಮಾಡಿ ತೋರಿಸ್ತಾರೆ, ವಿಶ್ವದ ಮಾಲೀಕರಾಗಿ ಮಾಡ್ತಾರೆ. ತಂದೆ 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 ಅಂತ ಆಂತರ್ಯದಲ್ಲಿ ಮಹಿಮೆಯ ಗಾಯನವನ್ನು ಮಾಡಬೇಕು. ಜೋ ಯಾವ ಕರ್ತೇವೆ ಉಸ್ಕೋ ಬಾಬಾಕ್ಕೆ ಕಶಿಶ್ ಹೋಂಗಿಯರೇ ಯಹಾ ಆತೆ ಹೀ ಹೇ ಬಾಬಾ ಸಿ ರಿಫ್ರೆಶ್. ಯಾರು ನೆನಪು ಮಾಡ್ತಾರೆ ಅವರಿಗೆ ತಂದೆಯ ಆಕರ್ಷಣೆ ಆಗುತ್ತೆ, ಇಲ್ಲಿ ಬರ್ತಾರೆ ತಂದೆಯಿಂದ ರಿಫ್ರೆಶ್ ಆಗೋಕ್ಕೋಸ್ಕರ. ತೋ ಬಾಬಾ ಸಮಜಾತೆ ಮೀತೆ ಬಚ್ಚೆ ಗಫ್ಲತ್ ನೆಹಿ ಕರ್ನ. ಬಾಬಾ ದೇಖತೆ ಹೇ ಸಭಿ ಸೆಂಟರ್ಸ್ ಆತೆ ಹೇ. ಬಾಬಾ ತಿಳಿಸ್ತಾರೆ ಮೊದಲಾದ ಮಕ್ಕಳೇ ತಪ್ಪನ್ನ ಮಾಡಕ್ಕೆ ಬಾಬಾ ನೋಡ್ತಾ ಇರ್ತಾರೆ, ಎಲ್ಲ ಸೆಂಟರ್ ಇಂದ ಬರ್ತಾರೆ. ದೇಖ್ತಾ ಹೋ ಪೂಜ್ತಾ ಹೋ ಕಿಸ್ ಪ್ರಕಾರ ಕಿ ಖುಷಿ ಹೇ. ಬಾಬಾ ಜಾಂಚ್ ತೋ ಕರ್ತೇ ಹೇ, ನೋಡ್ತೀನಿ ಕೇಳ್ತೀನಿ ಯಾವ ಪ್ರಕಾರದ ಖುಷಿ ಇದೆ. ತಂದೆ ಚೆಕ್ ಮಾಡ್ತಾ ಇರ್ತಾರಲ್ಲ. ಶಕಲ್ ಸೇವಿ ದೇಖ್ತೆ ಹೇ ಬಾಬಾ ಸೇ ಕಿತನಾ ಲವ್ ಹೇ. ಬಾಕಿ ಸಾಮ್ನೆ ಆತೆ ಇದ್ರು ಬಾಬಾ ಕಶಿಶ್ ಭೀ ಕರ್ತೇ. ಮುಖವನ್ನು ನೋಡ್ತೀನಿ, ತಂದೆಯ ಜೊತೆ ಎಷ್ಟು ಪ್ರೀತಿ ಇದೆ. ತಂದೆ ಮುಂದೆ ಬಂದಾಗ ತಂದೆ ಆಕರ್ಷಣೆ ಮಾಡ್ತಾರಲ್ಲ. ಯಹ ಬೈತೆ ಬೈತೆ ಸಬ್ ಭೂಲ್ ಜಾತಾ ಹೇ ಬಾ ಬಿಗರ್ ಕುಚ್ ಭೀ ನಹಿ ಸಾರಿ ದುನಿಯಾ ಕೋ ಭೂಲ್ ನಾಹಿ. ಇಲ್ಲಿ ಕೂತಿದ್ದಂಗೆ ಎಲ್ಲವನ್ನ ಮರ್ತೋಗ್ತದೆ. ಬಾಬಾ ಬಿಟ್ಟು ಮತ್ತೊಂದು ಏನು ಇಡೀ ಪ್ರಪಂಚ ಮರೆಯಲೇಬೇಕಲ್ವ. ಏತೋ ಅವಸ್ಥಾ ಬಡಿ ಮೀಟಿ ಅಲೋಕಿ ಹೋಗಿ ಬಾಬಾಕಿ ಯಾರ ಮೇ ಆಕರ್ ಬೈತೆ ತೋ ಪ್ರೇಮಕ್ಕೆ ಆಸುಮೇ ಆ ಜಾತೆ.
ಈ ಒಂದು ಸ್ಥಿತಿ ಬಹಳ ಮಧುರ, ಅಲೌಕಿಕವಾಗಿ ತನ್ನ ನೆನಪಿನಲ್ಲಿ ಬಂದು ಕುತ್ಕೊಂಡಾಗ ಪ್ರೀತಿಯ ಕಣ್ಣೀರು ಬರುತ್ತದೆ. ಭಕ್ತಿ ಮಾರ್ಗ ಮೇಲೆ ಆಸು ಆತೆ, ಪರಂತು ಭಕ್ತಿ ಮಾರ್ಗ ಅಲ್ಲದೆ ಜ್ಞಾನ ಮಾರ್ಗ ಅಲ್ಲ. ಭಕ್ತಿ ಮಾರ್ಗದಲ್ಲೂ ಕಣ್ಣೀರು ಬರುತ್ತೆ, ಆದರೆ ಭಕ್ತಿ ಮಾರ್ಗನೇ ಬೇರೆ, ಜ್ಞಾನ ಮಾರ್ಗನೇ ಬೇರೆಯಾಗಿದೆ. ಯೇ ಹೇ ಸಚ್ಚೆ ಬಾಬಾ ಕೆ ಸಾ ಸಚ್ಚಾ ಪ್ರೇಮ, ಯಹಾ ಕಿ ಬಾತಿ ನ್ಯಾರಿ ಹೋ. ಇದಾಗಿದೆ ಸತ್ಯವಾದ ತಂದೆಯ ಜೊತೆ ಸತ್ಯವಾದ ಪ್ರೇಮ. ಇಲ್ಲಿನ ಮಾತೆ ಅತೀತವಾದ. ಯಹಾ ತುಮ್ ಶು ಬಾಬಾ ಕೆ ಪಾಸ್ ಆತೆ ಹೋ, ಜರೂ ರಥ ಪರ್ ಸವಾರ್ ಹೋಗ, ದಿಗ ಶರೀರ ಆತ್ಮಾಯೇ ತೋ ವಹಾ ಮಿಲ್ ಸಕ್ತಿ, ಯಹಾ ತೋ ಸಬ್ ಶರೀರ ದಾರಿ. ಇಲ್ಲಿ ತಾವು ಶುಭಾಬು ರಥದಲ್ಲಿ, ಇಲ್ಲಿ ರಥದ ಸವಾಲಿರುತ್ತದೆ, ಅಲ್ಲಿ ಶರೀರದ ಆತ್ಮಗಳು ಮಿಲನ ಮಾಡಿವೆ, ಇಲ್ಲೂ ಎಲ್ಲರೂ ಶರೀರಧಾರಿಗಳಾಗಿದ್ದಾರೆ. ಜಾನ್ತೆ ಹೇ ಈ ಬಾಬ್ ದಾದ ಅಥ ಬಾಬಾಕೋ ಯಾಕೆ ತನ್ನ ಬಳಿ, ಗೊತ್ತಿದೆ ಇವರು ಬಾಬ್ ದಾದ ಅಂದ ಮೇಲೆ ತಂದೆಯನ್ನ ನೆನಪು ಮಾಡಬೇಕಲ್ಲ. ಬಹು ಪ್ಯಾರ್ಸಿ ಮಹಿಮಾ ಕರ್ನಿ ಪಡೆ ಬಾಬಾ ಅಂಕೋ ಕ್ಯಾ ದೇತೇನೆ, ಬಹಳ ಪ್ರೀತಿಯಿಂದ ಮಹಿಮೆಯಿಂದ ಮಾಡಲಾಗುತ್ತೆ, ಬಾಬಾ ನಮ್ಗೇನು ಕೊಡ್ತಾರೆ. ತುಂಬ ಬಚ್ಚೆ ಜಾನ್ತೇವೋ ಬಾಬಾ ಆಯೇಗೆ ಅಮೆ ಇಸ್ ಜಂಗಲ್ ಸೇ ಲೇ ಜಾ, ಮಂಗಲಂ ಭಗವಾನ್ ವಿಷ್ಣು ಕಹಾ ಜಾತಾ ಹೇ. ತಮ್ಮ ಮಕ್ಕಳಿಗೆ ಗೊತ್ತಿದೆ ಬಾಬಾ ಬಂದಿದ್ದರೆ ನಮ್ಮನ್ನ ಈ ಕಾಡಿನಿಂದ ಕರ್ಕೊಂಡು, ಮಂಗಲಂ ಭಗವಾನ್ ವಿಷ್ಣು ಅಂತ ಹೇಳಲಾಗುತ್ತೆ. ಸಬ್ಕಾ ಮಂಗಲ್ ಕರ್ನಿ ವಾಲ ಸಬ್ಕಾ ಕಲ್ಯಾಣ ಹೋದ, ಎಲ್ಲರ ಮಂಗಳವನ್ನ ಮಾಡುವಂತಹ ಎಲ್ಲರ ಕಲ್ಯಾಣ. ಏಕೆ ಬಾಪ ಹೇತು ಉಸ್ಕು ಯಾಕ್ ಕರ್ನ ಹೇ, ಅಮ್ ಕ್ಯೂ ನೆಹಿ ಕಿಸ್ಕಾ ಕಲ್ಯಾಣ ಕರ್ ಸಕ್ತೆ, ಜೋರು ಕೊಯಿ ಕಮ್ಮಿ ಹೇ. ಒಬ್ಬನೇ ಕಮ್ಮಿ ಆಗಿ ಅವನನ್ನ ನೆನಪು ಮಾಡಬೇಕು, ನಾವು ಯಾಕೆ ಮಾಡೋದಿಲ್ಲ, ಯಾರ ಕಲ್ಯಾಣ ಮಾಡಕ್ಕೆ ಯಾಕಾಗಲ್ಲ ಅಂದರೆ ಏನೋ ಒಂದು ಬಲಹೀನತೆ ಇದೆ. ಬಾ ಕೇತೆ ಯಾದಕ ಜೌಹರ್ ನಹಿ ಇಸ್ಲೇ ವಾಣಿ ಮೇ ಬಿ ಕಶಿಶ್ ನಹಿ ಹೋತೆ, ಏ ಬಿ ಡ್ರಾಮಾ ಹೇ. ತಂದೆ ಅಂತಾರೆ ನೆನಪಿನ ತೀಕ್ಷ್ಣತೆ ಇಲ್ಲ, ಅದಕ್ಕೋಸ್ಕರ ಮಾತಿನಲ್ಲೂ ತೀಕ್ಷ್ಣತೆ ಇಲ್ಲ, ಇದು ಸಹ ಡ್ರಾಮಾ ಆಗಿದೆ. ಆಖಿರ್ ಅಚೇ ತರ ಜೌಹರ್ ದಾರಿನ್ ಕರೋ ಯಾಕೆ ಯಾತ್ರಾಗಿ ಮುಷ್ಕಿಲ್. ಈಗ ಬಹಳ ಚೆನ್ನಾಗಿ ತೀಕ್ಷ್ಣತೆಯನ್ನು ಧಾರಣೆ ಮಾಡಿ, ನೆನಪಿನ ಯಾತ್ರೆಯಲ್ಲಿ ಶ್ರಮ ಇದೆ. ಆ ಬಾಯಿಗೂ ಜ್ಞಾನ ದೇತೆ ಬಾಕ ಪರಿಚಯ ದೇತೆ ಬಾಕ್ಸೆ ವರ್ಷ ಕಾಣ, ನಾವು ಸಹೋದರನಿಗೆ ಜ್ಞಾನವನ್ನು ಕೊಡ್ತೀವಿ, ತಂದೆಗೆ ತಂದೆಯ ಪರಿಚಯವನ್ನು ಕೊಡ್ತೀವಿ, ತಂದೆಯಿಂದ ಆಸ್ತಿ ಪಡಿಬೇಕು. ಬಾಬಾ ಫೀಲ್ ಕರ್ತೆ ಗಡಿ ಗಡಿ ಭೂಲ್ ಜಾತೆ ಹೊಂಗೆ, ಬಾತು ಸಪ್ಪು ಬಚ್ಚಾ ಕೇತೆ, ತತ್ತು ಬಚ್ಚೆ ಬಚ್ಚೆ ಕೇತೆ. ಬಾಬನೂ ಅನುಭವ ಮಾಡ್ತಾರೆ ಗಡಿ ಗಡಿ ಮರ್ತೋಗ್ತಿರ್ಬೋದು, ಬಾಬಾ ಎಲ್ಲರಿಗೂ ಮಗು ಅಂತ ತಿಳಿಸ್ತಾರೆ, ಅದಕ್ಕೋಸ್ಕರ ಮಗು ಮಗು ಅಂತಿರ್ತಾರಲ್ಲ. ಯೇ ಬಾಪ್ ತೋ ಸಬ್ಕಾ ಹೇ ವಂಡರ್ಫುಲ್ ಪಾರ್ಟ್ ಹೇ ನಾ ಇನ್ಕಾ, ಬಹೋ ತೋಡೆ ಬಚ್ಚೆ ಸಮಜ್ತೆ ಕಿ ಯೇ ಅಕ್ಷರ್ ಕಿಸ್ಕೆ ಹೇ. ಈ ತಂದೆಯಂತೂ ಎಲ್ಲವರದ್ದು ಆಗಿದ್ದಾರೆ, ಆಶ್ಚರ್ಯವಾದ ಪಾತ್ರ ಇವರದ್ದಾಗಿದೆ. ಬಹಳ ಕಡಿಮೆ ಮಕ್ಕಳು ಇದನ್ನ ಅರ್ಥ ಮಾಡ್ಕೊಳ್ತಾರೆ, ಈ ಅಕ್ಷರ ಯಾರಿಗೋಸ್ಕರ ಅಂತ. ಬಾಪ್ ತೋ ಬಚ್ಚೆ ಬಚ್ಚೆ ಹಿ ಕಹಿಂಗೆ ಆಯೋ ಹಿ ಬಚ್ಚೋಂಕೋ ವರ್ಸಾದೇನೆ, ತಂದೆ ಮಕ್ಕಳೇ ಮಕ್ಕಳೇ ಅಂತಿರ್ತಾರೆ, ಬಂದಿರೋದೇ ಮಕ್ಕಳಿಗೆ ಆಸ್ತಿಯನ್ನು ನೀಡಕ್ಕೋಸ್ಕರ. ಬಾಬಾ ಸರ್ ಸುನಾ ದೇತೆ ಬಚ್ಚೋನ್ಸೆ ಕಾಮ್ ಮುಜೆ ಲೇನಾ ಹೇ, ಬಾಬಾ ಎಲ್ಲವನ್ನ ತಿಳಿಸ್ಬಿಡ್ತಾರೆ, ಮಕ್ಕಳಿಂದ ನಾನು ಕೆಲಸವನ್ನು ತಗೋಬೇಕು. ಏ ಬಹುತ್ ವಂಡರ್ಫುಲ್ ಚಟ್ಪಟಿ ನಾಲೆಜ್ ಹೇ, ಈ ನಾಲೆಜ್ ಅಟ್ಪಟಿ ಅವ್ರ ಕಟ್ಪಟಿ, ಇದು ಬಹಳ ಆಶ್ಚರ್ಯವಾದಂತಹ ಬಹಳ ಟೇಸ್ಟ್ ಆಗಿ ಇರುವಂತಹ ಜ್ಞಾನ.
ಈ ಜ್ಞಾನ ಬಹಳ ಟೇಸ್ಟಾಗೂ ಇರುತ್ತೆ, ಮತ್ತು ಇದರಲ್ಲಿ ಹುಳಿ, ಖಾರ, ಉಪ್ಪು ಎಲ್ಲರೂ ಅಂದರೆ ಟೇಸ್ಟ್ ಆಗಿ. ವೈಕುಂಠಕ ಮಾಲಿಕ್ ಬನ್ನೇ ಕೇಳಿ ನಾಲೆಜ್ ಬಿ ಎಸ್ಸೇ ಬಿ ಚಾಯಿಯನ್. ವೈಕುಂಠದ ಮಾಲೀಕನಾಗಕ್ಕೋಸ್ಕರ ಜ್ಞಾನನು ಅದೇ ರೀತಿ ಇರಬೇಕು. ಅರೆ ಏಕೋ ಬಾಬಾಕೋ ಯಾಕ್ ಕರ್ನಾಗೆ ದೈವಿ ಗುಣ ಧಾರಣೆ ಒಳ್ಳೆಯದು. ಪ್ರತಿಯೊಬ್ಬರೂ ತಂದೆಯನ್ನ ನೆನಪು ಮಾಡಬೇಕು, ದೈವಿ ಗುಣಗಳನ್ನು ಧಾರಣೆ ಮುಗ್ಸೆ ಕವಿ ಉಲ್ಟೆ ಸುಲ್ಟೆ ಅಕ್ಷರ ನೆಗಿ ಬೋಲ್ನೇಗೆ ಪ್ಯಾಸೆ ಕಾಮ್ ನಿಕಾಯ. ಬಾಯಿಂದ ಎಂದು ಉಲ್ಟಾ ಸುಲ್ಟಾ ಅಕ್ಷರವನ್ನು ಮಾತಾಡಬಾರ್ದು. ಬಹಳ ಪ್ರೀತಿಯಿಂದ ಕೆಲಸ ತಗೋಬೇಕಾಗಿದೆ. ಮೀಟೆ ಮೀಟೆ ಸಿಗ್ಲದೆ ಬಚ್ಚು ಪ್ರತಿ ಮಾ ಪಿತಾ ಬಾಪ್ ದಾದಾಕ ಯಾಕ್ಯಾನ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ಕಿ ರೂಹಾನಿ ಬಚ್ಚೋ ಕೋ ನಮಸ್ತೆ. ಅಮ್ ರೂಹಾನಿ ಬಚ್ಚೋ ಕಿ ರೂಹಾನಿ ಮಾತ ಪಿತಾ ಬಾಪ್ ದಾದಾ ಕೋ ಯಾಕ್ಯಾರ್ ಗುಡ್ ಮಾರ್ನಿಂಗ್ ಔ ನಮಸ್ತೆ. ಧಾರಣೆಗೋಸ್ಕರ ಸವೇರೆ ಸವೇರೆ ಏಕಾಂತ ಮೇ ಬೈಠ್ ಪ್ರೇಮ್ ಸೆ ಬಾಬಾ ಕೋ ಯಾದ್ ಕರ್ನಾ. ಬೆಳಗ್ಗೆ ಬೆಳಗ್ಗೆ ಏಕಾಂತದಲ್ಲಿ ಕುತ್ಕೊಂಡು ಪ್ರೇಮದಿಂದ ತಂದೆಯನ್ನ ನೆನಪು ಮಾಡಬೇಕಾಗಿದೆ. ಸಾರಿ ದುನಿಯಾ ಕೋ ಭೂಲ್ ಜಾನ ಇಡೀ ಪ್ರಪಂಚವನ್ನ ಮರ್ತೋಗಬೇಕು. ಬಾಪ್ ಸಮಾನ್ ಸಬ್ಕಾ ಕಲ್ಯಾಣಕಾರಿ ಬಂದಾಣೆ ಕಾಮಿಯಾ ನಿಕಾಲ್ ದೇನಾನೆ. ತಂದೆಯ ಸಮಾನ ಎಲ್ಲರ ಕಲ್ಯಾಣಕಾರಿ ಆಗಬೇಕು, ಬಲಹೀನತೆಗಳನ್ನು ತೆಗೆದಾಕಬೇಕಾಗಿದೆ. ಅಪನೇ ಊಪರ್ ಬಹು ನಜರ್ ರಕ್ನಿಗೆ ಅಪನ ರಿಜಿಸ್ಟರ್ ಸ್ವಯಂ ಹೇಳಿ. ನಿಮ್ಮ ಮೇಲೆ ನೀವೇ ದೃಷ್ಟಿಯನ್ನು ಇಟ್ಕೋಬೇಕು, ನಿಮ್ಮ ರಿಜಿಸ್ಟರನ್ನು ಸ್ವಯಂ ನೋಡ್ಕೋಬೇಕಾಗಿದೆ. ಇಂದಿನ ವರದಾನ ಸರ್ವ ಪ್ರಾಪ್ತಿಯೊಂಗೆ ಖಜಾನೆಕೋ ಸ್ಮೃತಿ ಸ್ವರೂಪನ್ ಕಾರ್ಯಮೇ ಲಗಾನೆ ವಾಲೆ ಸದಾ ಸಂತುಷ್ಟ ಆತ್ಮ ಭವ. ಸರ್ವ ಪ್ರಾಪ್ತಿಗಳ ಖಜಾನೆಗಳನ್ನು ಸ್ಮೃತಿ ಸ್ವರೂಪದಲ್ಲಿ ತಂದು ಕಾರ್ಯದಲ್ಲಿ ತೊಡಗಿಸುವಂಥವರು ಸದಾ ಸಂತುಷ್ಟ ಆತ್ಮ ಭವ. ಸಂಗಮ್ ಯುಕ್ತ ವಿಶೇಷ ವರ್ಧಾನ್ ಸಂತುಷ್ಟತಾ ಅವು ಸಂತುಷ್ಟತಾ ಕಾಬಿ ಸರ್ವ ಪ್ರಾಪ್ತಿ. ಸಂಗಮ ಯುಗದ ವಿಶೇಷ ವರದಾನ ಸಂತುಷ್ಟತೆ. ಸಂತುಷ್ಟತೆಯ ಬೀಜ ಸರ್ವ ಪ್ರಾಪ್ತಿಗಳ. ಅಸಂತುಷ್ಟತಾ ಕಾ ಬೀಜ ಸ್ಥೂಲ ಸೂಕ್ಷ್ಮ ಅಪ್ರಾಪ್ತಿ. ಅಸಂತುಷ್ಟತೆಗೆ ಬೀಜ ಸ್ಥೂಲ ಮತ್ತು ಸೂಕ್ಷ್ಮವಾದಂತಹ ಅಪ್ರಾಪ್ತಿಯಾಗಿದೆ. ಬ್ರಾಹ್ಮಣಂಕ ಗಾಯನೆ ಅಪ್ರಾಪ್ನಹಿ ಕೋಯಿ ವಸ್ತು ಬ್ರಾಹ್ಮಣಂಕೆ ಖಜಾನೆ. ಬ್ರಾಹ್ಮಣರ ಗಾಯನ ಆಗಿದೆ, ಅಪ್ರಾಪ್ತಿ ಇಲ್ಲ ಬ್ರಾಹ್ಮಣರ ಖಜಾನೆಯಲ್ಲಿ. ಸಭೆ ಬಚ್ಚೋಕು ಏಕ್ ದ್ವಾರ ಏಕ್ ಜೈಸ ಅಟ್ಟೂ ಖಜಾನ ನಿಲ್ತಾನೆ. ಎಲ್ಲ ಮಕ್ಕಳಿಗೆ ಒಬ್ಬರ ಮುಖಾಂತರ ಒಂದೇ ರೀತಿ ಅಪೂರ್ಣವಾದ ಖಜಾನೆ ಸಿಗುತ್ತೆ. ಸಿರ್ ಉಸ್ ಪ್ರಾಪ್ತ ಹುಯಿ ಖಜಾನೋಕು ಹರ್ ಸಮಯ ಕಾರ್ಯಮೇ ಲಗಾವು. ಅರ್ಥ ಸ್ಮೃತಿ ಸ್ವರೂಪ. ನಿಮಗೆ ಪ್ರಾಪ್ತವಾದ ಖಜಾನೆಗಳನ್ನು ಪ್ರತಿ ಸಮಯ ಕಾರ್ಯದಲ್ಲಿ ತೊಡಗಿಸಿ, ಅಂದರೆ ಸ್ಮೃತಿ ಸ್ವರೂಪ. ಬೇಗಕ್ಕೆ ಪ್ರಾಪ್ತಿಯೊಂಕು ಹದ್ದನೇ ಪರಿವರ್ತನೆ ತರೋದು ಸದಾ ಸಂತುಷ್ಟರಲ್ಲಿ. ಅನಂತವಾದ ಪ್ರಾಪ್ತಿಗಳನ್ನು ಹದ್ದಿನಲ್ಲಿ ಪರಿವರ್ತನೆ ಮಾಡಬೇಕು, ಆಗ ಸದಾ ಸಂತುಷ್ಟರಾಗಿ ಇರ್ತೀವಿ. ಜಹಾ ನಿಶ್ಚಯ ಹೇ ಮಹಾ ವಿಜಯ್ಗೆ ತಕದೀರ್ಗೆ ಲಕೀರ್ ಮಸ್ತಕ್ವರ ಹೈದಿ. ಎಲ್ಲಿ ನಿಶ್ಚಯ ಇದೆ ಅಲ್ಲಿ ವಿಜಯದ ಅದೃಷ್ಟ ಮಸ್ತಕದ ಮೇಲೆ ಇದ್ದೇ ಇದೆ. ಅಂಶ